Hi friends, welcome to Kannada Tech's on YouTube channel. Friends, ivattina ee ondu video kinemaster basic editing tutorial part 5 video agirutte. Neevinnu part 1, part 2, part 3 matte part 4 videos na nodi nanu description link hakirtini. Modlu hogi aa ondu videos na nodi. Hage ondu videos nimge enu ishta re devito aa video na like madi. Hage ee ondu video dalli nanu nimge en tilisukorta idene chroma key yav ritiyagi use madodu kinemaster nalli ivattina ondu video dalli nimge tilisukorta idene. Neevu illi screen mele nortirabodu ondu kaadina olage ondu sim ide. Adanna nanu ಅಲ್ಲಿ ಸಿಂಹ ಇರಲಿಲ್ಲ ಅದನ್ನು ಕ್ರೋಮಕ್ಕಿನ ಉಪಯೋಗಿಸ್ಕೊಂಡು ಯಾವ ರೀತಿಗೆ ಆ್ಯಡ್ ಮಾಡಿದ್ದೀನಿ ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಈ ರೀತಿಯಾದ ಒಂದು ಎಫೆಕ್ಟ್ನೆಲ್ಲ ನೀವು ಕ್ರೋಮಕ್ಕಿನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಬೋದಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ, ಹಾಗೆ ಕ್ರೋಮಕ್ಕಿನ ಉಪಯೋಗ ಯಾವ ರೀತಿಯಾಗಿ ಮಾಡೋದು ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕ್ಲಿಕ್ ಹಾಕೋಣ, ತೊಂದು ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ಫ್ರೀಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನಾವು ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಶೋ ಮಾಡೋಣ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತಾ ಇದ್ದೀನಿ ನಿಮಗೆ ಕ್ರೋಮಕ್ಕಿನ ಬಗ್ಗೆ ತಿಳಿಸ್ಕೊಡೋದಕ್ಕೆ. ನಂತರ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಕಾಣುತ್ತೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪ್ಲಸ್ ಅನ್ ಕಾಣುತ್ತೆ, ಆ ಒಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾದ ಒಂದು ಆಸ್ಪೆಕ್ಟ್ ರೇಷಿಯೋಸ್ ಕಾಣುತ್ತೆ. ನೀವು ಯಾವ ಒಂದು ಆಸ್ಪೆಕ್ಟ್ ರೇಷಿಯೋನಲ್ಲಿ ವಿಡಿಯೋನ ಕ್ರಿಯೇಟ್ ಮಾಡ್ತೀರಿ, ಆ ಒಂದು ಆಸ್ಪೆಕ್ಟ್ ರೇಷಿಯೋನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು 16:9 ಆಸ್ಪೆಕ್ಟ್ ರೇಷಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿದಾಗ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಇಲ್ಲಿ ನಿಮಗೆ ಕಾಣುತ್ತೆ. ಅವಾಗ ನೀವು ಏನು ಮಾಡಬೇಕಂದ್ರೆ ಒಂದು ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು. ಈ ಒಂದು ಕ್ರೋಮಕ್ಕಿಯಿಂದ ಏನು ಉಪಯೋಗ ಅಂದರೆ ನೀವು ಯಾವುದೇ ಒಂದು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಬೋದಾಗಿರುತ್ತೆ, ಅಂದರೆ ವಿಡಿಯೋ ಬ್ಯಾಕ್ಗ್ರೌಂಡ್ನ ಈಸಿಯಾಗಿ ಈ ಒಂದು ಕ್ರೋಮಕ್ಕಿಯನ್ನು ಉಪಯೋಗಿಸ್ಕೊಂಡು ನೀವು ವಿಡಿಯೋ ಬ್ಯಾಕ್ಗ್ರೌಂಡ್ನ ಆರಾಮಾಗಿ ರಿಮೂವ್ ಮಾಡ್ಬೋದು ಫ್ರೆಂಡ್ಸ್. ಆ ಒಂದು ವಿಡಿಯೋ ಗ್ರೀನ್ ಸ್ಕ್ರೀನ್ನಲ್ಲಿ ಇದ್ದರೆ ಬ್ಯಾಕ್ಗ್ರೌಂಡು, ಆ ಒಂದು ವಿಡಿಯೋ ಬ್ಯಾಕ್ಗ್ರೌಂಡ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ಹಾಗೆ ಬ್ಲೂ ಸ್ಕ್ರೀನ್ ಇದ್ರು ಕೂಡ ರಿಮೂವ್ ಮಾಡ್ಬೋದಾಗಿರುತ್ತೆ. ಅದನ್ನು ಯಾವ ರೀತಿಗೆ ರಿಮೂವ್ ಮಾಡೋದು ಅಂತ ಕ್ರೋಮಕ್ಕಿಯನ್ನು ಬಳಸ್ಕೊಂಡು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಇವಾಗ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊತೇನೆ ಫ್ರೆಂಡ್ಸ್. ನೀವು ಕೂಡ ವಿಡಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ನಿಮಗೆ ಬೇಕಾದ ಒಂದು ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇವಾಗ ನಾನು ಒಂದು ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ನಾನು ಇವಾಗ ಒಂದು ಗ್ರೀನ್ ಸ್ಕ್ರೀನಲ್ಲಿರುವಂಥ ಒಂದು ವಿಡಿಯೋನ ಡೌನ್ಲೋಡ್ ಮಾಡಿದ್ದೇನೆ. ನಂತರ ಇವಾಗ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾಗೆ ಹೋಗಿ ಆ ಒಂದು ವಿಡಿಯೋನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ವಿಡಿಯೋನ ನಾನು ಇವಾಗ ಲೇಯರ್ನಲ್ಲಿ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ಈ ಒಂದು ವಿಡಿಯೋ ಗ್ರೀನ್ ಸ್ಕ್ರೀನಲ್ಲಿ ಕಾಣ್ತಾ ಇದೆ, ನಿಮಗೆ ಬ್ಯಾಕ್ಗ್ರೌಂಡ್ ಎಲ್ಲ ಗ್ರೀನ್ ಸ್ಕ್ರೀನ್ ಇದೆ. ನಂತರ ನೀವು ಏನು ಮಾಡ್ಬೇಕಂದ್ರೆ ಕ್ರೋಮಕ್ಕಿ ಅಂತ ಕಾಣುತ್ತೆ, ಈ ಒಂದು ಕ್ರೋಮಕ್ಕಿನ ಇಲ್ಲಿ ಎನೇಬಲ್ ಮಾಡ್ಕೋಬೇಕಾಗತ್ತೆ. ನೀವು ಎನೇಬಲ್ ಮಾಡಿದಾಗ ಆ ಒಂದು ಬ್ಯಾಕ್ಗ್ರೌಂಡ್ ಯಾವ ಕಲರ್ನಲ್ಲಿರುತ್ತೆ, ಆ ಒಂದು ಬ್ಯಾಕ್ಗ್ರೌಂಡ್ ಕಲರ್ನ ಇಲ್ಲಿ ಕೀ ಕಲರ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ಗ್ರೌಂಡ್ ಕಲರ್ನಲ್ಲಿ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ ಗ್ರೀನ್ ಕಲರ್ ಇತ್ತು ಬ್ಯಾಕ್ಗ್ರೌಂಡು, ಅದಕ್ಕೋಸ್ಕರ ಈ ಒಂದು ಕೀ ಕಲರ್ನ ನಾನು ಗ್ರೀನ್ನ ಹಾಕ್ಕೊಂಡಿದ್ದೇನೆ. ನಂತರ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಇರುತ್ತೆ, ನೀವು ಈ ರೀತಿಯಾಗಿ ಸೆಟ್ ಮಾಡ್ಕೋಬೋದಾಗಿರುತ್ತೆ. ಗ್ರೀನ್ ಸ್ಕ್ರೀನ್ ರಿಮೂವ್ ಆಗೋ ರೀತಿಯಾಗಿ ಈ ಒಂದು ಅಡ್ಜಸ್ಟ್ಮೆಂಟ್ನ ಇಲ್ಲಿ ನೀವು ಇಲ್ಲಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಅಲ್ಲೆಲ್ಲ ಗ್ರೀನ್ ಕಲರ್ ರಿಮೂವ್ ಆಗೋ ಥರ ನೀವು ಇಲ್ಲಿ ಅಡ್ಜಸ್ಟ್ನ ಮಾಡ್ಕೋಬೋದಾಗಿರುತ್ತೆ. ನಾನು ಇವಾಗ ಅಡ್ಜಸ್ಟ್ ಮಾಡಿದ್ದೀನಿ, ನಂತರ ಇಲ್ಲಿ ಹಿಂದ್ಗಡೆ ಇರುವಂಥ ಒಂದು ಎಲ್ಲ ಗ್ರೀನ್ ಕಲರ್ ರಿಮೂವ್ ಆಗಿದೆ. ಇವಾಗ ಆ ಒಂದು ವಿಡಿಯೋ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ ಫ್ರೆಂಡ್ಸ್. ಇದನ್ನು ನೀವು ಎಲ್ಲಿಗೆ ಬೇಕೋ ಅಲ್ಲಿಗೆ ಈ ರೀತಿಯಾಗಿ ಸೆಟ್ ಮಾಡ್ಕೋಬೋದಾಗಿರುತ್ತೆ. ಈ ರೀತಿಯಾಗಿ ಒಂದು ವಿ ಎಫ್ ಎಕ್ಸ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದಾಗಿರುತ್ತೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ನೀವು ವಿಡಿಯೋ ಬ್ಯಾಕ್ಗ್ರೌಂಡ್ನ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಕೂಡ ನೀವು ರಿಮೂವ್ ಮಾಡ್ಕೋಬೋದಾಗಿರುತ್ತೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಒಂದು ವಿಡಿಯೋ ಇವಾಗ ಕ್ರಿಯೇಟ್ ಆಗಿದೆ ಅಂತ. ಅಲ್ಲಿ ಆ ಒಂದು ಸಿಂಹ ಇರಲಿಲ್ಲ, ನಾನು ಇವಾಗ ಆ ಒಂದು ಸಿಂಹನ ಅಲ್ಲಿ ತಂದು ಕೂರಿಸಿದ್ದೇನೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ವಿಡಿಯೋನ ಎಡಿಟ್ ಮಾಡಬೇಕಾದ್ರೆ ನೀವು ಎಲ್ಲ ಒಂದು ವಿ ಎಫ್ ಎಕ್ಸ್ನ ನೀವು ಇಲ್ಲಿ ಮಾಡ್ಕೋಬೋದಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದುವರೆಗೂ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇವಾಗ ಕೆಳಗೆ ಕಾಣ್ತಿರೋ ಒಂದು ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಫ್ರೀಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರುತ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ಕೈನ್ಮಾಸ್ಟರ್ ಪಾರ್ಟ್ 5 ಆಗಿರುತ್ತೆ. ಹಾಗೆ ಮುಂದಿನ ವಿಡಿಯೋ ನೋಡೋದಕ್ಕಾಗಿ ಮರದೇ ಸಬ್ಸ್ಕ್ರೈಬ್ ಆಗಿ ಅಂತ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.